नमस्कार ಸ್ನೇಹಿತರೆ ಎಲ್ಲರಿಗೂ ಆರ್ಡಿ ಕನ್ನಡ ಕ್ವಿಜ್ ಚಾನೆಲ್ ಗೆ ಸ್ವಾಗತ ಯಾರಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡದೆ ಮರಿಬೇಡಿ ಮೊದಲನೇ ಪ್ರಶ್ನೆ ಚರ್ಮದ ತುರಿಕೆ ಮಾಯವಾಗಬೇಕೆಂದರೆ ಯಾವುದನ್ನು ಬಳಸಬೇಕು ಎ ನಿಂಬೆ ರಸ ಬಿ ಬೆಳ್ಳುಳ್ಳಿ ರಸ ಸಿ ಕೊಬ್ಬರಿ ಎಣ್ಣೆ ಡಿ ಎಳ್ಳಿನ ಎಣ್ಣೆ ಸರಿಯಾದ ಉತ್ತರ ಬಿ ಬೆಳ್ಳುಳ್ಳಿ ರಸ ಬೆಳ್ಳುಳ್ಳಿಯು ಒಂದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನಂಜು ವಿರೋಧಿಯಾಗಿದ್ದು ಚರ್ಮಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನು ಕೊಡಲು ಸಹಾಯ ಮಾಡುತ್ತದೆ ಜೊತೆಗೆ ಚರ್ಮದ ಉರಿಯೂತವನ್ನು ಕಡಿಮೆ ಮಾಡಲು ಬಹಳಷ್ಟು ಉಪಾಯಕಾರಿ ಎರಡನೇ ಪ್ರಶ್ನೆ ಯಾವ ನೀರಿನೊಂದಿಗೆ ಸ್ನಾನ ಮಾಡಿದರೆ ಶುಗರ್ ರೋಗ ಬರುವುದಿಲ್ಲ ಎ ಉಪ್ಪು ನೀರು ಬಿ ಬಿಸಿ ನೀರು ಸಿ ಮಿನರಲ್ ನೀರು ಡಿ ತಣ್ಣನೆ ನೀರು ಸರಿಯಾದ ಉತ್ತರ ಬಿ ಬಿಸಿ ನೀರು ಬಿಸಿ ನೀರಿನೊಂದಿಗೆ ಸ್ನಾನ ಮಾಡಿದರೆ ದೇಹದ ಕೊಬ್ಬಿನಾಂಶವು ಕಡಿಮೆಯಾಗುತ್ತದೆ ಜೊತೆಗೆ ಸಕ್ಕರೆ ಕಾಯಿಲೆಗಳು ಮಾಯವಾಗುತ್ತದೆ ಎಂದು ವೈದ್ಯರು ತಿಳಿಸಿಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಹೃದಯ ಸಮಸ್ಯೆ ಇರುವವರು ಯಾವ ಎಣ್ಣೆಯನ್ನು ಬಳಸಬೇಕು ಎ ಸನ್ಫ್ಲವರ್ ಬಿ ಸಾಸಿವೆ ಸಿ ಸೋಯಾಬೀನ್ ಡಿ ಶೇಂಗಾ ಸರಿಯಾದ ಉತ್ತರ ಬಿ ಸಾಸಿವೆ ಎಣ್ಣೆ ಸಾಸಿವೆಯಲ್ಲಿ ಮೋನೋಸ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳು ಇರುವುದರಿಂದ ಇವು ಹೃದಯ ರಕ್ತನಾಳಗಳ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಾಲ್ಕನೇ ಪ್ರಶ್ನೆ ಚಿಪ್ಸ್ ಅನ್ನು ಜಾಸ್ತಿ ತಿನ್ನುವುದರಿಂದ ಯಾವ ರೋಗ ಬರಬಹುದು ಎ ಕ್ಯಾನ್ಸರ್ ಬಿ ಶುಗರ್ ಸಿ ಹೃದಯ ಸಮಸ್ಯೆ ಡಿ ಜೀರ್ಣ ಸಮಸ್ಯೆ ಸರಿಯಾದ ಉತ್ತರ ಸಿ ಹೃದಯ ಸಮಸ್ಯೆ ಚಿಪ್ಸ್ನಲ್ಲಿ ಹೆಚ್ಚಿನ ಸೋಡಿಯಂ ಕಾಂಟೆಂಟ್ ಇರುವುದರಿಂದ ಸೋಡಿಯಂ ಇದು ಹೃದಯ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆಗೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಇದರಿಂದ ಹೃದಯ ಸಮಸ್ಯೆಗಳು ನಿಮಗೆ ಕಾಡಬಹುದು ಐದನೇ ಪ್ರಶ್ನೆ ನೀವು ಸ್ನಾನ ಮಾಡುವುದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಂಡರೆ ಏನಾಗಬಹುದು ಎ ಅಂದ ಹೆಚ್ಚಾಗುತ್ತದೆ ಬಿ ಬಲ ಬರುತ್ತದೆ ಸಿ ಆರೋಗ್ಯವಾಗುತ್ತದೆ ಡಿ ಅನಾರೋಗ್ಯವಾಗುತ್ತದೆ ಸರಿಯಾದ ಉತ್ತರ ಡಿ ಅನಾರೋಗ್ಯ ನೀವು ಸ್ನಾನ ಮಾಡುವುದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡರೆ ನಿಮ್ಮ ಶರೀರದಲ್ಲಿ ರಕ್ತ ಎಪ್ಪುಗಟ್ಟುವುದು ಮತ್ತು ಚರ್ಮದಲ್ಲಿ ಉಣ್ಣಾಗುವಿಕೆ ಅಂತಹ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು ಆರನೇ ಪ್ರಶ್ನೆ ಸೌರಮಂಡಲದಲ್ಲಿ ಅತಿ ಹೆಚ್ಚಿನ ಉಷ್ಣತೆಯನ್ನು ಹೊಂದಿರುವ ಗ್ರಹ ಯಾವುದು ಎ ಶುಕ್ರ ಬಿ ಬುಧ ಸಿ ಶನಿ ಡಿ ಭೂಮಿ ಸರಿಯಾದ ಉತ್ತರ ಎ ಶುಕ್ರಗ್ರಹ ಶುಕ್ರಗ್ರಹವು ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರುವ ಗ್ರಹವಾಗಿರುತ್ತದೆ ಒಂದು ಉದಾಹರಣೆಗೆ ಹೇಳಬೇಕೆಂದರೆ ಒಂದು ಸೀಸವನ್ನು ಕರಗಿಸುವಷ್ಟು ತಾಪಮಾನವನ್ನು ಇದರಲ್ಲಿ ಹೊಂದಿರುತ್ತದೆ ಏಳನೇ ಪ್ರಶ್ನೆ ಪ್ರತಿದಿನ ಬೆಳಿಗ್ಗೆ ಯಾವ ಜ್ಯೂಸ್ ಅನ್ನು ಕುಡಿದರೆ ಸ್ಟ್ರಾಂಗ್ ಆಗಿ ಇರುತ್ತೀವಿ ಎ ದಾಳಿಂಬೆ ಬಿ ನಿಂಬೆಕಾಯಿ ಸಿ ಬೀಟ್ರೂಟ್ ಡಿ ಪೈನಾಪಲ್ ಸರಿಯಾದ ಉತ್ತರ ಸಿ ಬೀಟ್ರೂಟ್ ಎಂಟನೇ ಪ್ರಶ್ನೆ ಬ್ರಷ್ ಮಾಡದೆ ನೀರು ಕುಡಿಯುವುದರಿಂದ ಏನಾಗುತ್ತದೆ ಎ ಶರೀರದಲ್ಲಿ ಉಷ್ಣತೆ ಕಡಿಮೆಯಾಗುತ್ತದೆ ಬಿ ನರಗಳಲ್ಲಿ ಬಲ ಬರುತ್ತದೆ ಸಿ ಕಿಡ್ನಿ ಆರೋಗ್ಯವಾಗಿರುತ್ತದೆ ಡಿ ಇಮ್ಯುನಿಟಿ ಜಾಸ್ತಿಯಾಗುತ್ತದೆ ಸರಿಯಾದ ಉತ್ತರ ಡಿ ಇಮ್ಯುನಿಟಿ ಜಾಸ್ತಿಯಾಗುತ್ತವೆ ಬಾಯಿಯಲ್ಲಿ ರಾತ್ರಿಯ ಸಮಯದಲ್ಲಿ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಉದ್ಭವಗೊಂಡಿರುತ್ತವೆ ನೀವು ಅಲ್ಲುಜ್ಜುವ ಮೊದಲು ನೀರನ್ನು ಕುಡಿಯುವುದರಿಂದ ಆ ಬ್ಯಾಕ್ಟೀರಿಯಾ ಎಲ್ಲವೂ ಸರ್ವನಾಶವಾಗುತ್ತವೆ
ಇದೇ ರೀತಿ ಪ್ರತಿದಿನ ನೀವು ಈ ಅಭ್ಯಾಸವನ್ನು ರೂಢಿ ಮಾಡಿಕೊಂಡರೆ ನಿಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತವೆ. ಒಂಬತ್ತನೇ ಪ್ರಶ್ನೆ, ಬಿರಿಯಾನಿ ಜೊತೆಗೆ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಏನಾಗಬಹುದು? ಎ ಹೊಟ್ಟೆ ಬರುತ್ತದೆ, ಬಿ ಬಲ ಬರುತ್ತದೆ, ಸಿ ಹೃದಯ ಸಮಸ್ಯೆ ಬರುತ್ತದೆ, ಡಿ ಜೀರ್ಣ ಸಮಸ್ಯೆ. ಸರಿಯಾದ ಉತ್ತರ ಡಿ ಜೀರ್ಣ ಸಮಸ್ಯೆ. ಬಿರಿಯಾನಿ ತಿಂದ ನಂತರ ನೀವು ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಕೂಲ್ ಡ್ರಿಂಕ್ಸ್ನಲ್ಲಿ ಆಮ್ಲೀಯ ಗ್ಯಾಸ್ಟ್ರಿಕ್ ಹೊಂದಿರುತ್ತವೆ. ಈ ಗ್ಯಾಸ್ಟ್ರಿಕ್ನಿಂದ ನಿಮ್ಮ ಶರೀರದಲ್ಲಿ ಜೀರ್ಣವ್ಯವಸ್ಥೆ ತೊಂದರೆಯಾಗುತ್ತದೆ. ಹತ್ತನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಅಭ್ಯಾಸವನ್ನು ಹೊಂದಿದರೆ ಆರೋಗ್ಯಕ್ಕೆ ಒಳ್ಳೆಯದು? ಎ ಟೀ, ಬಿ ಕೂಲ್ ಡ್ರಿಂಕ್ಸ್, ಸಿ ಬೀರ್, ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಡಿ ಗ್ರೀನ್ ಟೀ ಅಥವಾ ಹಸಿರು ಚಹಾ. ಹಸಿರು ಚಹಾವು ಆರೋಗ್ಯಕ್ಕೆ ಬಹಳಷ್ಟು ಸೂಕ್ತವಾಗಿದೆ. ಹಸಿರು ಚಹಾವನ್ನು ಕುಡಿದರೆ ಶರೀರದ ತೂಕ ಕಡಿಮೆಯಾಗುವುದು, ಜೊತೆಗೆ ಲಿವರ್ನ ತೊಂದರೆಗಳು ಕಡಿಮೆಯಾಗಬಹುದು. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.